ಓಂ ಶಾಂತಿ. ಮುರುಳಿಯ ದಿನಾಂಕ 27/1/2021. ಪ್ರಾತಃ ಮುರುಳಿ ಬಾಪ್ದಾದ ಮಧುವನ. ಬಾಬಾ ಹೇಳುತ್ತಾರೆ, ಮಧುರ ಮಕ್ಕಳೇ, ಎಂದು ತಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳಬೇಡಿ. ಒಂದು ವೇಳೆ ಯಾರದೇ ತಪ್ಪಿದ್ದರೆ ತಂದೆಗೆ ರಿಪೋರ್ಟ್ ಮಾಡಿ, ತಂದೆಗೆ ದೂರು ಮಾಡಿ. ಆಗ ತಂದೆ ಎಚ್ಚರಿಕೆಯನ್ನು ನೀಡುತ್ತಾರೆ, ಅವರಿಗೆ ತಿಳಿಸುತ್ತಾರೆ. ಪ್ರಶ್ನೆ, ತಂದೆ ಯಾವ ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದಾರೆ? ಉತ್ತರ, ಮಕ್ಕಳ ಅವಗುಣಗಳನ್ನು ತೆಗೆಯುವ ಕಾಂಟ್ರಾಕ್ಟ್ ತಂದೆ ಒಬ್ಬರೇ ತೆಗೆದುಕೊಂಡಿದ್ದಾರೆ. ಮಕ್ಕಳ ಕೊರತೆಗಳನ್ನು ತಂದೆ ಕೇಳುತ್ತಾರೆಂದರೆ ಅದನ್ನು ತೆಗೆಯಲು ಪ್ರೀತಿಯಿಂದ ತಿಳುವಳಿಕೆ ನೀಡುತ್ತಾರೆ. ಒಂದು ವೇಳೆ ನೀವು ಮಕ್ಕಳಿಗೆ ಯಾರದೇ ಬಲಹೀನತೆಗಳು ಕಂಡುಬಂದರೂ ಸಹ ನೀವು ತಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳಬೇಡಿ. ಕಾನೂನು ತೆಗೆದುಕೊಳ್ಳುವುದು ಸಹ ತಪ್ಪಾಗಿದೆ. ಬಾಬರವರಿಗೆ ತಿಳಿಸ್ಬೇಕು, ರಿಪೋರ್ಟ್ ಮಾಡಬೇಕು, ಆದರೆ ನಮ್ಮ ಕೈಯಲ್ಲಿ ಕಾನೂನು ತಗೊಳ್ಬಾರ್ದು ಅಂತಾರೆ ಬಾಬರವರು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ತಂದೆಯಿಂದ ರಿಫ್ರೆಶ್ ಆಗಲು ಬರುತ್ತೀರಾ? ಏಕೆಂದರೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಪಡೆಯಬೇಕೆಂದು ನೀವು ಮಕ್ಕಳಿಗೆ ಗೊತ್ತಿದೆ. ಇದನ್ನು ಎಂದಿಗೂ ಮರೆಯಬಾರದು, ಆದರೆ ಮರೆತು ಹೋಗುತ್ತೀರಾ? ಮಾಯೆ ಮರೆಸುತ್ತದೆ. ಒಂದು ವೇಳೆ ಮರೆಸದಿದ್ದರೆ ಬಹಳ ಖುಷಿ ಇರುವುದು. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈ ಬ್ಯಾಡ್ಜನ್ನು ಪದೇ ಪದೇ ನೋಡುತ್ತಾ ಇರಿ, ಚಿತ್ರಗಳನ್ನು ನೋಡುತ್ತಾ ಇರಿ, ನಡೆಯುತ್ತಾ ತಿರುಗಾಡುತ್ತಾ ಬ್ಯಾಡ್ಜ್ ನೋಡ್ಕೊಳ್ತಾ ಇರಿ. ಆಗ ತಂದೆಯ ಮೂಲಕ, ತಂದೆಯ ನೆನಪಿನಿಂದ ನಾವು ಈ ರೀತಿ ಆಗುತ್ತಿದ್ದೇವೆ, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕೆಂಬುದು ಅರ್ಥವಾಗುವುದು. ಜ್ಞಾನ ಸಿಗಲು ಇದೊಂದೇ ಸಮಯವಾಗಿದೆ. ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಹಗಲು ರಾತ್ರಿ ಮಧುರಾತಿ ಮಧುರ ಎಂದೇ ಹೇಳುತ್ತಿರುತ್ತಾರೆ ಅಲ್ವಾ ಬಾಬರವರು? ಆದರೆ ಮಧುರಾತಿ ಮಧುರ ಬಾಬಾ ಎಂದು ಮಕ್ಕಳು ಹೇಳುವುದಿಲ್ಲ. ವಾಸ್ತವದಲ್ಲಿ ಇಬ್ಬರಿಗೂ ಹೇಳಬೇಕು, ಇಬ್ಬರೂ ಮಧುರರಾಗಿದ್ದಾರೆ. ಬೇಹದ್ದಿನ ಬಾಬ್ದಾದ ಬ್ರಹ್ಮ ಬಾಬಾ ಮತ್ತು ಶಿವ ಬಾಬಾ. ಬಾಬರವ್ರಿಗೂ ನಾವು ಮಕ್ಕಳು ಹೇಳಬೇಕು, ಮಧುರಾತಿ ಮಧುರ ಬಾಬ್ದಾದ ಎಂದು. ಆದರೆ ಕೆಲವರು ದೇಹಾಭಿಮಾನಿಗಳು ಕೇವಲ ತಂದೆಗೆ ಮಾತ್ರ ಮಧುರಾತಿ ಮಧುರ ಬಾಬಾ ಎಂದು ಹೇಳುತ್ತಾರೆ. ಕೆಲವು ಮಕ್ಕಳಂತೂ ಕ್ರೋಧದಲ್ಲಿ ಬಂದು ಕೆಲವೊಮ್ಮೆ ಬಾಬ್ ದಾದಾರವರಿಗೂ ಏನಾದರೂ ಹೇಳಿಬಿಡ್ತಾರೆ. ತಂದೆಗೆ ಹೇಳಿದರೆ ದಾದಾರವರಿಗೂ ಹೇಳಿದರೂ ಒಂದೇ ಮಾತಾಗುತ್ತೆ. ಕೆಲವೊಮ್ಮೆ ಬ್ರಾಹ್ಮಣಿಯರ ಮೇಲೆ ಕೆಲವೊಮ್ಮೆ ಪರಸ್ಪರದಲ್ಲಿಯೇ ಮುನಿಸ್ಕೊಳ್ತಾರೆ. ಬೇಹದ್ದಿನ ತಂದೆ ಕುಳಿತು ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ. ಹಳ್ಳಿ ಹಳ್ಳಿಯಲ್ಲಿ ಬಹಳ ಜನ ಮಕ್ಕಳಿದ್ದಾರೆ, ಎಲ್ಲರಿಗೂ ಬರೆಯುತ್ತಿರುತ್ತಾರೆ, ನೀವು ಬಹಳ ಕೋಪ ಮಾಡಿಕೊಳ್ಳುತ್ತೀರೆಂದು, ನಿಮ್ಮ ಮೇಲೆ ದೂರು ಬರುತ್ತಿದೆ ಎಂದು ಬಾಬಾ ಹೇಳುತ್ತಾರೆ. ಬೇಹದ್ದಿನ ತಂದೆ ಇದಕ್ಕೆ ದೇಹಾಭಿಮಾನವೆಂದೇ ಹೇಳುತ್ತಾರೆ. ಬೇಹದ್ದಿನ ತಂದೆ ಕುಳಿತು ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ. ಹಳ್ಳಿ ಹಳ್ಳಿಯಲ್ಲಿ ಬಹಳ ಮಂದಿ ಮಕ್ಕಳಿದ್ದಾರೆ, ಎಲ್ಲರಿಗೂ ಬರೆಯುತ್ತಿರುತ್ತಾರೆ, ನೀವು ಬಹಳ ಕೋಪ ಮಾಡಿಕೊಳ್ಳುತ್ತೀರಾ ಎಂದು, ನಿಮ್ಮ ಮೇಲೆ ದೂರು ಬರುತ್ತಿದೆ. ಬೇಹದ್ದಿನ ತಂದೆ ಇದಕ್ಕೆ ದೇಹಾಭಿಮಾನವೆಂದು ಹೇಳುತ್ತಾರೆ. ತಂದೆ ಎಲ್ಲರಿಗೂ ಹೇಳುತ್ತಾರೆ, ಮಕ್ಕಳೇ, ದೇಹಿ ಅಭಿಮಾನಿಗಳಾಗಿರಿ. ಎಲ್ಲ ಮಕ್ಕಳು ಏರುಪೇರಾಗುತ್ತಿರುತ್ತಾರೆ. ಇದರಲ್ಲಿಯೂ ಮಾಯೆ ಯಾರನ್ನು ಸಮರ್ಥ ಶಕ್ತಿಶಾಲಿ ಆಗಿರುವುದನ್ನು ನೋಡುತ್ತದೆಯೋ ಅವರ ಜೊತೆ ಯುದ್ಧ ಮಾಡುತ್ತದೆ. ಮಹಾವೀರ ಹನುಮಂತನನ್ನು ತೋರಿಸಿದರೆ ಅಲ್ವಾ, ಹನುಮಂತನನ್ನು ಸಹ ಅಲುಗಾಡಿಸಲು ಪ್ರಯತ್ನ ಪಟ್ಟಿತು. ಈ ಸಮಯದಲ್ಲಿಯೇ ಎಲ್ಲರ ಪರೀಕ್ಷೆ ತೆಗೆದುಕೊಳ್ಳುತ್ತದೆ ಮಾಯೆ. ಮಾಯೆಯ ಜೊತೆ ಎಲ್ಲರ ಸೋಲು ಗೆಲುವು ಆಗುತ್ತಿರುತ್ತದೆ. ಯುದ್ಧದಲ್ಲಿ ಸ್ಮೃತಿ ವಿಸ್ಮೃತಿ ಎಲ್ಲವೂ ಆಗುತ್ತಿರುತ್ತದೆ. ಯಾರೆಷ್ಟು ಸ್ಮೃತಿಯಲ್ಲಿ ಇರುತ್ತಾರೆ, ನಿರಂತರ ತಂದೆಯನ್ನು ನೆನಪು ಮಾಡುವ ಪ್ರಯತ್ನ ಪಡುತ್ತಾರೆ, ಅವರು ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ. ಮಕ್ಕಳಿಗೆ ಓದಿಸಲು ತಂದೆ ಬಂದಿದ್ದಾರೆ, ಆದ್ದರಿಂದ ಓದಿಸುತ್ತಿರುತ್ತಾರೆ.
ಮಕ್ಕಳು ಶ್ರೀಮತದಂತೆ ನಡೆಯಬೇಕು, ಶ್ರೀಮತದಂತೆ ನಡೆಯುವುದರಿಂದ ಶ್ರೇಷ್ಠರಾಗುತ್ತೀರಾ. ಇದರಲ್ಲಿ ಯಾರೊಂದಿಗೂ ಮುನಿಸಿಕೊಳ್ಳುವ ಮಾತಿಲ್ಲ. ಮುನಿಸಿಕೊಳ್ಳುವುದು ಎಂದರೆ ಕ್ರೋಧ ಮಾಡುವುದು. ಯಾರದೇ ತಪ್ಪಾದರೆ ತಂದೆಗೆ ದೂರು ಕೊಡಬೇಕು, ತಂದೆಗೆ ರಿಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಟು ಸ್ವಯಂ ನೀವೇ ನಿಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳಬಾರದು. ತಾನೇ ಏನಾದರೂ ಹೇಳಿಬಿಡೋದು ಅಂದರೆ ಕೈಯಲ್ಲಿ ಕಾನೂನು ತೆಗೆದುಕೊಂಡಂತೆ. ಸರ್ಕಾರ ಎಂದಿಗೂ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳಲು ಬಿಡುವುದಿಲ್ಲ. ಯಾರಾದರೂ ಹೊಡೆದರೆ ಅವರನ್ನು ಹೊಡೆಯುವುದಿಲ್ಲ, ದೂರು ಕೊಡುತ್ತಾರೆ. ಆಗ ಅವರು ಕೇಸ್ ಮಾಡ್ತಾರೆ. ಇಲ್ಲಿಯೂ ಸಹ ನೀವು ಮಕ್ಕಳು ಎಂದಿಗೂ ಪರಸ್ಪರ ಯಾರಿಗೆ ಏನು ಹೇಳಬಾರದು. ತಂದೆಗೆ ರಿಪೋರ್ಟ್ ಮಾಡಬೇಕು, ತಂದೆಗೆ ದೂರು ಕೊಡಬೇಕು. ಎಲ್ಲರಿಗೆ ಎಚ್ಚರಿಕೆಯನ್ನು ನೀಡುವಂತಹವರು ಒಬ್ಬ ಬಾಬಾ ಆಗಿದ್ದಾರೆ. ತಂದೆ ಬಹಳ ಮಧುರವಾಗಿ ಯುಕ್ತಿಗಳನ್ನು ತಿಳಿಸುತ್ತಾರೆ, ಮಧುರತೆಯಿಂದ ಶಿಕ್ಷಣ ಕೊಡುತ್ತಾರೆ. ದೇಹಾಭಿಮಾನಿಯಾಗುವುದರಿಂದ ತಮ್ಮದೇ ಪದವಿಯನ್ನು ಕಡಿಮೆ ಮಾಡಿಕೊಳ್ಳುತ್ತೀರಾ, ನಷ್ಟವನ್ನು ಯಾಕೆ ಮಾಡಿಕೊಳ್ತೀರಾ ಅಂತಾರೆ ಬಾಬಾ. ಎಷ್ಟು ಸಾಧ್ಯನೋ ಅಷ್ಟು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ. ಯಾವ ತಂದೆ ವಿಶ್ವದ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ ಅಂತಹ ಬೇಹದ್ದಿನ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿರಿ. ಕೇವಲ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು, ಯಾರ ನಿಂದನೆಯನ್ನು ಮಾಡಬಾರದು. ದೇವತೆಗಳು ಯಾರ ನಿಂದನೆಯನ್ನಾದರೂ ಮಾಡ್ತಾರ? ಕೆಲವು ಮಕ್ಕಳಂತೂ ನಿಂದನೆ ಮಾಡದ ಹೊರತು ಇರುವುದೇ ಇಲ್ಲ. ನೀವು ತಂದೆಗೆ ಹೇಳಿರಿ, ಆಗ ತಂದೆ ಬಹಳ ಪ್ರೀತಿಯಿಂದ ತಿಳಿಸ್ತಾರೆ. ಇಲ್ಲದಿದ್ದರೆ ಸಮಯ ವ್ಯರ್ಥವಾಗುತ್ತದೆ. ನಿಂದನೆ ಮಾಡುವುದಕ್ಕಿಂತಲೂ ತಂದೆಯನ್ನು ನೆನಪು ಮಾಡಿರಿ, ಆಗ ಬಹಳ ಬಹಳ ಲಾಭವಾಗುವುದು. ಯಾರೊಂದಿಗೂ ವಾದ ವಿವಾದ ಮಾಡದಿರುವುದೇ ಬಹಳ ಒಳ್ಳೆಯದು. ನಾವು ಹೊಸ ಪ್ರಪಂಚದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ನೀವು ಮಕ್ಕಳು ಆಂತರಿಕದಲ್ಲಿ ತಿಳಿದುಕೊಳ್ಳುತ್ತೀರಾ. ನಿಮ್ಮಲ್ಲಿ ಎಷ್ಟು ನಶೆ ಇರಬೇಕು? ಮುಖ್ಯವಾದದ್ದು ನೆನಪು ಮತ್ತು ದೈವಿ ಗುಣಗಳ ಧಾರಣೆ. ಮಕ್ಕಳು ಚಕ್ರವನ್ನು ನೆನಪು ಮಾಡುತ್ತೀರ? ಅದಂತೂ ಸಹಜವಾಗಿ ನೆನಪಿಗೆ ಬರುತ್ತದೆ. 84 ಜನ್ಮಗಳ ಚಕ್ರವಲ್ವ? ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಕಾಲಾವಧಿಯ ಸ್ಪಷ್ಟ ಜ್ಞಾನ ತಿಳಿದಿದೆ ಅಂದಾಗ ಅನ್ಯರಿಗೂ ಬಹಳ ಪ್ರೀತಿಯಿಂದ ಪರಿಚಯ ಕೊಡಬೇಕು. ಬೇಹದ್ದಿನ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ, ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ವಿನಾಶವು ಸನ್ಮುಖದಲ್ಲಿದೆ. ಇದು ಸಂಗಮ ಯುಗವಾಗಿದೆ. ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಿರುತ್ತಾರೆ. ಮಕ್ಕಳೇ ಸ್ಮರಣೆ ಮಾಡಿ ಮಾಡಿ ಸುಖವನ್ನು ಪಡೆಯಿರಿ. ಆಗ ತನುವಿನ ಎಲ್ಲ ಕಲಹ ಕ್ಲೇಶಗಳು ಕಳೆಯುವವು. ಅರ್ಧ ಕಲ್ಪಕ್ಕಾಗಿ ಎಲ್ಲವೂ ದೂರವಾಗುತ್ತದೆ. ತಂದೆ ಸುಖಧಾಮವನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ರಾವಣ ದುಃಖಧಾಮವನ್ನು ಸ್ಥಾಪನೆ ಮಾಡುತ್ತಾನೆ. ಇದನ್ನು ಸಹ ನೀವು ಮಕ್ಕಳು 1 ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಾ. ತಂದೆಗೆ ಮಕ್ಕಳಲ್ಲಿ ಎಷ್ಟು ಪ್ರೀತಿ ಇರುತ್ತದೆ? ಆದಿಯಿಂದ ತಂದೆಗೆ ಪ್ರೀತಿ ಇದೆ. ಮಕ್ಕಳಿಗೂ ಗೊತ್ತಿದೆ ಮತ್ತು ನನಗೂ ತಿಳಿದಿದೆ. ಯಾವ ಮಕ್ಕಳು ಕಾಮಚಿತೆಯನ್ನು ಏರಿ ಕಪ್ಪಾಗಿದ್ದಾರೆಯೋ ಅವರನ್ನು ಸುಂದರರನ್ನಾಗಿ ಮಾಡಲು ಹೋಗುತ್ತೇನೆ. ತಂದೆಯಂತೂ ಜ್ಞಾನಪೂರ್ಣರಾಗಿದ್ದಾರೆ. ಮಕ್ಕಳು ಸಹ ನಿಧಾನ ನಿಧಾನವಾಗಿ ಜ್ಞಾನವನ್ನು ತೆಗೆದುಕೊಳ್ಳುತ್ತೀರಾ. ಮಾಯೆ ಮತ್ತೆ ಮರೆಸಿಬಿಡುತ್ತದೆ. ಆ ಖುಷಿಯಲ್ಲಿ ಇರಲು ಬಿಡುವುದಿಲ್ಲ. ನೀವು ಮಕ್ಕಳಿಗಂತೂ ದಿನ ಪ್ರತಿದಿನ ಖುಷಿಯ ನಶೆ ಏರಬೇಕು. ಸತ್ಯಯುಗದಲ್ಲಿ ಆ ಖುಷಿ ಇತ್ತು, ಈಗ ಮತ್ತೆ ನೆನಪಿನ ಯಾತ್ರೆಯಿಂದ ಅದನ್ನು ತಂದುಕೊಳ್ಳಬೇಕು. ಅದು ನಿಧಾನ ನಿಧಾನವಾಗಿ ಏರುವುದು. ಸೋಲು ಗೆಲುವು ಆಗುತ್ತಾ ಆಗುತ್ತಾ ಮತ್ತೆ 1 ಪುರುಷಾರ್ಥದ ಅನುಸಾರ ಕಲ್ಪದ ಎಂದಿನಂತೆ ತಮ್ಮ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಬಾಕಿ ಕಲ್ಪಕಲ್ಪವು ಎಷ್ಟು ಸಮಯ ಹಿಡಿಸಿತ್ತೋ ಅಷ್ಟೇ ಸಮಯ ಹಿಡಿಸುತ್ತದೆ. ಯಾರು ಕಲ್ಪಕಲ್ಪವು ಪಾಸ್ ಆಗಿದ್ದರೂ ಅವರೇ ಈಗಲೂ ಪಾಸ್ ಆಗುತ್ತಾರೆ.
ಬಾಪ್ದಾದ ಸಾಕ್ಷಿಯಾಗಿದ್ದು ಮಕ್ಕಳ ಸ್ಥಿತಿಯನ್ನು ನೋಡುತ್ತಾರೆ ಮತ್ತು ತಿಳುವಳಿಕೆ ನೀಡುತ್ತಾರೆ. ಹೊರಗಿನ ಸೇವಾ ಕೇಂದ್ರಗಳಲ್ಲಿದ್ದಾಗ ಇಷ್ಟು ರಿಫ್ರೆಶ್ ಆಗಿರುವುದಿಲ್ಲ. ಅಂದರೆ ಮಧುಬನದಲ್ಲಿ ಏನು ಸನ್ಮುಖದಲ್ಲಿ ಮಿಲನ ಮಾಡುವುದರ ಆನಂದ, ಏನು ರಿಫ್ರೆಶ್ಮೆಂಟ್ ಸಿಗತ್ತೆ ಅದು ನಮ್ಮ ನಮ್ಮ ಸ್ಥಾನಗಳಲ್ಲಿದ್ದು ಕೇಳುವುದರಿಂದ ಆಗುವುದಿಲ್ಲ. ಸೇವಾ ಕೇಂದ್ರದಿಂದ ಹೊರಗಿನ ವಾಯುಮಂಡಲದಲ್ಲಿ ಹೋಗುತ್ತಾರೆ. ಆದ್ದರಿಂದ ಇಲ್ಲಿಗೆ ಮಕ್ಕಳು ರಿಫ್ರೆಶ್ ಆಗಲು ಬರುತ್ತೀರಾ. ಪರಿವಾರ ಸಹಿತವಾಗಿ ಎಲ್ಲರಿಗೂ ನೆನಪು ಪ್ರೀತಿಯನ್ನು ತಿಳಿಸಿರಿ ಎಂದು ತಂದೆ ಬರೆಯುತ್ತಾರೆ. ಅವರು ಹದ್ದಿನ ತಂದೆ, ಇವರು ಬೇಹದ್ದಿನ ತಂದೆ. ತಂದೆ ಮತ್ತು ದಾದಾ ಇಬ್ಬರಿಗೂ ಬಹಳಷ್ಟು ಪ್ರೀತಿ ಇದೆ. ಏಕೆಂದರೆ ಕಲ್ಪಕಲ್ಪವು ಬಹಳ ಪ್ರಿಯವಾದ ಸರ್ವಿಸ್ ಮಾಡುತ್ತೀರಾ ಮತ್ತು ಬಹಳ ಪ್ರೀತಿಯಿಂದ ಮಾಡುತ್ತೀರೆಂದು ಆಂತರಿಕದಲ್ಲಿ ದಯೆ ಬರುತ್ತದೆ. ಮಕ್ಕಳು ಓದುವುದಿಲ್ಲ ಅಥವಾ ಚಲನೆ ಸರಿಯಿಲ್ಲ, ಶ್ರೀಮಂತದಂತೆ ನಡೆಯುವುದಿಲ್ಲವೆಂದರೆ ಇವರು ಕಡಿಮೆ ಪದವಿಯನ್ನು ಪಡೆಯುವರೆಂದು ದಯೆ ಬರುತ್ತದೆ. ಆದರೆ ತಂದೆ ತಾನೇ ಏನು ಮಾಡಲು ಸಾಧ್ಯ? ಹೊರಗಡೆ ಇರುವುದರಲ್ಲಿ ಮತ್ತು ಇಲ್ಲಿರುವುದರಲ್ಲಿ ಬಹಳ ವ್ಯತ್ಯಾಸವಿದೆ. ಆದರೆ ಎಲ್ಲರೂ ಇಲ್ಲಿಯೇ ಇರಲು ಸಾಧ್ಯವಿಲ್ಲ. ಮಕ್ಕಳು ವೃದ್ಧಿ ಆಗ್ತಾ ಇರ್ತಾರೆ, ಪ್ರಬಂಧಗಳನ್ನು ಮಾಡುತ್ತಿರುತ್ತೀರಾ, ಅಂದರೆ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿ ಬರುತ್ತೆ. ಇದನ್ನು ತಂದೆ ತಿಳಿಸಿದ್ದಾರೆ. ಈ ಅಬು ಪರ್ವತ ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ. ತಂದೆ ತಿಳಿಸ್ತಾರೆ, ನಾನು ಇಲ್ಲಿಯೇ ಬಂದು ಪೂರ್ತಿ ಸೃಷ್ಟಿಯನ್ನು ಪಂಚತತ್ವಗಳ ಸಹಿತವಾಗಿ ಎಲ್ಲರನ್ನೂ ಪವಿತ್ರ ಮಾಡುತ್ತೇನೆ. ಎಷ್ಟೊಂದು ಸೇವೆ ಇದೆ. ತಂದೆ ಒಬ್ಬರೇ ಬಂದು ಸರ್ವರ ಸದ್ಗತಿ ಮಾಡುತ್ತಾರೆ, ಅನೇಕ ಬಾರಿ ಮಾಡಿದ್ದಾರೆ. ಇದು ತಿಳಿದಿದ್ದರೂ ಸಹ ಮತ್ತೆ ಮರೆತು ಹೋಗುತ್ತಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ, ಅರ್ಧ ಕಲ್ಪ ಇದರ ರಾಜ್ಯ ನಡೆಯುತ್ತದೆ, ಮಾಯೆ ಸೋಲಿಸುತ್ತದೆ, ಮತ್ತೆ ತಂದೆ ಎದ್ದು ನಿಲ್ಲಿಸುತ್ತಾರೆ. ಬಾಬಾ, ನಾವು ಕೆಳಗೆ ಬಿದ್ದೆವು ಎಂದು ಅನೇಕರು ಬರೆಯುತ್ತಾರೆ. ಬಾಬಾ ಹೇಳುತ್ತಾರೆ, ಒಳ್ಳೆಯದು, ಮತ್ತೆಂದಿಗೂ ಬೀಳಬೇಡಿ. ಆದರೂ ಸಹ ಮತ್ತೆಯೂ ಬೀಳುತ್ತಾರೆ. ಬೀಳುತ್ತಾರೆಂದರೆ ಮತ್ತೆ ಏಳುವುದನ್ನೇ ಬಿಟ್ಟು ಬಿಡುತ್ತಾರೆ. ಎಷ್ಟೊಂದು ಪೆಟ್ಟು ಬೀಳುತ್ತದೆ, ಎಲ್ಲರಿಗೂ ಬೀಳುತ್ತದೆ. ಎಲ್ಲವೂ ವಿದ್ಯಾಭ್ಯಾಸದ ಮೇಲೆ ಆಧಾರಿತವಾಗಿದೆ. ವಿದ್ಯಾಭ್ಯಾಸದಲ್ಲಿ ಯೋಗ ಇದ್ದೇ ಇದೆ. ಇಂತಹವರು ನನಗೆ ಇದನ್ನು ಓದಿಸುತ್ತಿದ್ದಾರೆ ಎಂದು ಓದಿಸುವವರ ನೆನಪು ಬರುತ್ತದೆ. ನೀವೀಗ ತಿಳಿದುಕೊಂಡಿದ್ದೀರಾ, ತಂದೆ ನಮಗೆ ಓದಿಸುತ್ತಿದ್ದಾರೆ. ಇಲ್ಲಿ ನೀವು ಬಹಳ ರಿಫ್ರೆಶ್ ಆಗುತ್ತಿದ್ದೀರಾ. ಯಾರು ನಮ್ಮ ನಿಂದನೆ ಮಾಡುತ್ತಾರೆ ಅವರೇ ನಮ್ಮ ಮಿತ್ರರು. ಶಿವಭಗವಾನು ವಾಚ್ಯವಾಗಿದೆ, ನನಗೆ ಎಷ್ಟೊಂದು ನಿಂದನೆ ಮಾಡುತ್ತಾರೆ, ಆದರೆ ಪುನಃ ನಾನು ಮಿತ್ರನಾಗುತ್ತೇನೆ. ನನಗೆ ಎಷ್ಟೇ ನಿಂದನೆ ಮಾಡಿದರೂ ಸಹ ಇವರೆಲ್ಲರೂ ನನ್ನ ಮಕ್ಕಳೇ ಆಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತೇನೆ. ಇವರ ಜೊತೆ ನನಗೆ ಎಷ್ಟು ಪ್ರೀತಿ ಇದೆ. ನಿಂದನೆ ಮಾಡುವುದು ಒಳ್ಳೆಯದಲ್ಲ. ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಭಿನ್ನ ಭಿನ್ನ ಸ್ಥಿತಿಯನ್ನು ಹೊಂದಿದ ಮಕ್ಕಳಿದ್ದಾರೆ. ಎಲ್ಲರೂ ಪುರುಷಾರ್ಥ ಮಾಡುತ್ತಿರುತ್ತಾರೆ. ಯಾವುದೇ ತಪ್ಪಾದರೂ ಸಹ ಪುರುಷಾರ್ಥ ಮಾಡಿ ಮತ್ತೆ ಸರಿ ಮಾಡಿಕೊಳ್ಳಬೇಕು. ಮಾಯೆ ಎಲ್ಲರಿಂದ ತಪ್ಪುಗಳನ್ನು ಮಾಡಿಸುತ್ತದೆ. ಇದು ಮಲ್ಲ ಯುದ್ಧವಾಗಿದೆ ಅಲ್ವಾ. ಕೆಲವೊಮ್ಮೆ ಇಂತಹ ಪೆಟ್ಟು ಬೀಳುತ್ತೆ, ಒಮ್ಮೆ ಬಿದ್ದೋಗ್ಬಿಡ್ತಾರೆ, ಒಮ್ಮೆಲೆ ಮಾಯೆ ಬೀಳಿಸುತ್ತದೆ. ತಂದೆ ಎಚ್ಚರಿಕೆಯನ್ನು ನೀಡುತ್ತಾರೆ, ಮಕ್ಕಳೇ ಈ ರೀತಿ ಸೋಲುತ್ತಿದ್ದರೆ ಮಾಡಿಕೊಂಡಿರುವಂತಹ ಸಂಪಾದನೆ ಎಲ್ಲ ಸಮಾಪ್ತಿಯಾಗುತ್ತದೆ, ಐದನೇ ಅಂತಸ್ತಿನಿಂದ ಕೆಳಗೆ ಬೀಳುತ್ತೀರಾ. ಮತ್ತೆ ಮಕ್ಕಳು ಹೇಳುತ್ತಾರೆ, ಬಾಬಾ ಇಂತಹ ತಪ್ಪನ್ನು ಮತ್ತೆಂದೂ ಮಾಡುವುದಿಲ್ಲ, ಈಗ ಕ್ಷಮಿಸಿ ಎಂದು ಮಕ್ಕಳು ಕೇಳಿಕೊಳ್ತಾರೆ ಬಾಬರವರನ್ನು. ಆದರೆ ತಂದೆ ಏನು ಕ್ಷಮೆ ಮಾಡುತ್ತಾರೆ? ತಂದೆ ಪುರುಷಾರ್ಥ ಮಾಡಿ ಅಂತ ಹೇಳುತ್ತಾರೆ. ತಂದೆಗೆ ಗೊತ್ತಿದೆ ಮಾಯೆ ಬಹಳ ಪ್ರಬಲವಾಗಿದೆ, ಅನೇಕರನ್ನು ಸೋಲಿಸುತ್ತದೆ. ಶಿಕ್ಷಕರ ಕರ್ತವ್ಯವಾಗಿದೆ ಶಿಕ್ಷಣವನ್ನು ಕೊಟ್ಟು ತಪ್ಪನ್ನು ಸರಿ ಮಾಡುವಂತಹದ್ದು. ಯಾರಾದರೂ ತಪ್ಪು ಮಾಡಿದ್ರೆ ಯಾವಾಗಲೂ ಅವರು ಅದನ್ನೇ ಮಾಡ್ತಿರ್ತಾರೆ ಅಂತಲೂ ಅಲ್ಲ.
ಒಳ್ಳೆಯ ಗುಣಗಳನ್ನೇ ಗಾಯನ ಮಾಡಲಾಗುತ್ತದೆ, ತಪ್ಪುಗಳ ಗಾಯನ ಮಾಡಲಾಗುವುದಿಲ್ಲ. ಅಂದ್ರೆ ಒಂದ್ಸಲ ಯಾರಾದರೂ ತಪ್ಪು ಮಾಡಿರ್ತಾರೆ, ಆ ತಪ್ಪನ್ನೇ ಹಿಡಿದು ಬಾರಿ ಬಾರಿಗೂ ನಿಂದನೆ ಮಾಡುವುದಲ್ಲ ಅಂತಾರೆ ಬಾಬರವರು. ತಪ್ಪುಗಳ ಗಾಯನ ಮಾಡಬಾರದು. ಅವಿನಾಶಿ ವೈದ್ಯರಂತೂ ಒಬ್ಬ ಬಾಬಾ ಆಗಿದ್ದಾರೆ, ಅವರು ಔಷಧಿ ಕೊಡ್ತಾರೆ. ನೀವು ಮಕ್ಕಳು ತಮ್ಮ ಕೈಯಲ್ಲಿ ಯಾಕೆ ಕಾನೂನನ್ನು ತೆಗೆದುಕೊಳ್ತೀರಾ? ಯಾರಲ್ಲಿ ಕ್ರೋಧದ ಅಂಶವಿರುತ್ತದೆ ಅವರು ನಿಂದನೆಯನ್ನೇ ಮಾಡ್ತಿರ್ತಾರೆ. ಸುಧಾರಣೆ ಮಾಡುವುದು ತಂದೆಯ ಕರ್ತವ್ಯವಾಗಿದೆ, ಸುಧಾರಣೆ ಮಾಡುವವರು ನೀವಲ್ಲ. ನಿಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳಬೇಡಿ ಅಂತಾರೆ ಬಾಬರವರು. ಯಾರಲ್ಲಾದರೂ ಕ್ರೋಧದ ಭೂತವಿದೆ, ಅವರು ಅನ್ಯರ ನಿಂದನೆ ಮಾಡುತ್ತಿರ್ತಾರೆ ಅಂದಾಗ ನಿಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳುವುದರಿಂದ ಅವರು ಸುಧಾರಣೆ ಆಗುವುದಿಲ್ಲ, ಸರಿ ಹೋಗೋದಿಲ್ಲ. ಅವರಿನ್ನೂ ಜಾಸ್ತಿ ಕೆಟ್ಟು ಹೋಗ್ಬಿಡುತ್ತಾರೆ, ಉಪ್ಪು ನೀರಾಗ್ಬಿಡುತ್ತಾರೆ. ಎಲ್ಲ ಮಕ್ಕಳಿಗೋಸ್ಕರ ಒಬ್ಬ ಬಾಬಾ ಕೊಳ್ಳುತ್ತಿದ್ದಾರೆ. ತನ್ನ ಕೈಯಲ್ಲಿ ಕಾನೂನನ್ನು ತೆಗೆದುಕೊಂಡು ಯಾರ ನಿಂದನೆ ಮಾಡಬಾರ್ದು. ನಿಂದನೆ ಮಾಡುವುದು ಬಹಳ ದೊಡ್ಡ ತಪ್ಪಾಗಿದೆ. ಎಲ್ಲರಲ್ಲಿ ಯಾವುದಾದರೊಂದು ಬಲಹೀನತೆ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಎಲ್ಲರೂ ಇನ್ನೂ ಸಂಪೂರ್ಣರಾಗಿಲ್ಲ, ಒಬ್ಬೊಬ್ಬರಲ್ಲಿಯೂ ಕೂಡ ಒಂದೊಂದು ಅವಗುಣ ಇದ್ದೇ ಇರುತ್ತೆ. ಅವೆಲ್ಲವನ್ನ ತೆಗೆಯುವ ಕಾಂಟ್ರಾಕ್ಟ್ ಒಬ್ಬ ಬಾಬರವರದ್ದಾಗಿದೆ. ಆ ಒಂದು ಕಾಂಟ್ರಾಕ್ಟನ್ನು ಬಾಬಾ ತೆಗೆದುಕೊಂಡಿದ್ದಾರೆ. ಇದು ನಿಮ್ಮ ಕೆಲಸವಲ್ಲ. ಮಕ್ಕಳ ನಿರ್ಬಲತೆಗಳನ್ನು ತಂದೆ ಕೇಳಿದಾಗ ಅದನ್ನು ತೆಗೆಯಲು ಪ್ರೀತಿಯಿಂದ ತಿಳುವಳಿಕೆ ನೀಡುತ್ತಾರೆ. ಇಲ್ಲಿಯವರೆಗೂ ಯಾರೂ ಸಂಪೂರ್ಣರಾಗಿಲ್ಲ, ಎಲ್ಲರೂ ಶ್ರೀಮಂತದಂತೆ ಸಂಪೂರ್ಣರಾಗುತ್ತಿದ್ದಾರೆ. ಅಂತಿಮದಲ್ಲಿಯೇ ಸಂಪೂರ್ಣರಾಗಬೇಕಾಗಿದೆ. ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ. ತಂದೆ ಸದಾ ಅಡೋಲರಾಗಿರುತ್ತಾರೆ, ಮಕ್ಕಳಿಗೆ ಪ್ರೀತಿಯಿಂದ ಶಿಕ್ಷಣ ಕೊಡುತ್ತಿರುತ್ತಾರೆ. ಶಿಕ್ಷಣ ಕೊಡುವುದು ತಂದೆಯ ಕರ್ತವ್ಯವಾಗಿದೆ, ಅದರಂತೆ ನಡೆಯುವುದು ನಡೆಯದೇ ಇರುವುದು ಅವರ ಅದೃಷ್ಟದ ಮೇಲಿದೆ, ಅಂದರೆ ಮಕ್ಕಳ ಅದೃಷ್ಟದ ಮೇಲೆ ಇದೆ ಅಂತಾರೆ ಬಾಬಾ. ಎಷ್ಟು ಕಡಿಮೆ ಪದವಿ ಆಗ್ಬಿಡತ್ತೆ ಒಂದು ವೇಳೆ ಬಾಬರವರ ಶ್ರೀಮಂತದಂತೆ ನಡೆದಿಲ್ಲ, ಬಾಬರವರ ಶಿಕ್ಷಣಗಳನ್ನು ಧಾರಣೆ ಮಾಡಿಕೊಂಡಿಲ್ಲ ಅಂದರೆ ಬಾಬಾ ಹೇಳ್ತಾರೆ ತುಂಬ ಕಡಿಮೆ ಪದವಿಯನ್ನು ಪಡ್ಕೊಳ್ತಾರೆ. ಶ್ರೀಮಂತದಂತೆ ನಡೆಯದೇ ಇರುವ ಕಾರಣದಿಂದಾಗಿ ಏನಾದರೂ ಅಂತಹ ತಪ್ಪನ್ನು ಮಾಡ್ತಾರೆ, ಪದವಿ ಭ್ರಷ್ಟರಾಗ್ಬಿಡ್ತಾರೆ. ನಾನು ಇಂತಹ ತಪ್ಪನ್ನು ಮಾಡಿದೆ, ಬಹಳ ಪರಿಶ್ರಮ ಪಡಬೇಕಾಗುವುದು ಎಂದು ಮನಸ್ಸು ತಿನ್ನುತ್ತಿರುತ್ತದೆ. ಯಾರದೇ ಅವಗುಣವಿದ್ದರೆ ಅದನ್ನು ತಂದೆಗೆ ಹೇಳಬೇಕು. ಅಲ್ಲಿ ಇಲ್ಲಿ ಹೇಳುವುದು ದೇಹಾಭಿಮಾನವಾಗಿದೆ, ಯಾರಿಗೂ ಯಾರ ಅವಗುಣಗಳನ್ನು ಹೇಳಬಾರದು. ತಂದೆಯನ್ನು ನೆನಪು ಮಾಡುವುದಿಲ್ಲ, ಅವ್ಯಭಿಚಾರಿಯಾಗಿರಬೇಕು ಅಲ್ವಾ? ತಂದೆಯನ್ನು ನೆನಪೇ ಮಾಡೋದಿಲ್ಲ, ಬಾಬಾ ಹೇಳುತ್ತಾರೆ ಅವ್ಯಭಿಚಾರಿ ಅಂದರೆ ಒಬ್ಬ ಬಾಬರವರನ್ನು ನೆನಪು ಮಾಡಬೇಕು. ಒಬ್ಬರಿಗೆ ಹೇಳಿದಿರಾ ಅಂದರೆ ಅವರು ಕೂಡಲೇ ಸುಧಾರಣೆ ಆಗ್ತಾರೆ. ಸುಧಾರಣೆ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ, ಉಳಿದೆಲ್ಲರೂ ಸುಧಾರಣೆ ಆಗದಿರುವವರೇ ಆಗಿದ್ದಾರೆ. ಆದರೆ ಮಾಯೆ ತಲೆಯನ್ನೇ ತಿರುಗಿಸುತ್ತದೆ. ತಂದೆ ಮುಖವನ್ನು ಒಂದು ಕಡೆ ತಿರುಗಿಸುತ್ತಾರೆ, ತನ್ನ ಕಡೆ ಬಾಬಾ ತನ್ನ ಕಡೆ ಮುಖ ತಿರುಗಿಸ್ತಾರೆ, ಮಾಯೆ ಮತ್ತೆ ತನ್ನ ಕಡೆ ತಿರುಗಿಸ್ಕೊಳ್ಳುತ್ತೆ. ಸುಧಾರಣೆ ಮಾಡಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ಅಂದಾಗ ಎಲ್ಲೆಂದರಲ್ಲಿ ಅನ್ಯರ ಹೆಸರನ್ನು ಹಾಳು ಮಾಡುವುದು ನಿಯಮಕ್ಕೆ ವಿರುದ್ಧವಾಗಿದೆ. ನೀವು ಶಿವತಂದೆಯನ್ನು ನೆನಪು ಮಾಡಿರಿ, ಅವರ ಬಳಿಯೇ ತೀರ್ಮಾನ ಇದೆ ಅಲ್ವಾ? ಕರ್ಮಗಳ ಫಲವನ್ನು ತಂದೆಯೇ ಕೊಡ್ತಾರೆ, ಭಲೇ ಡ್ರಾಮಾದಲ್ಲಿದೆ ಆದರೆ ಯಾರ್ದಾದರೂ ಹೆಸರು ತೆಗೆದುಕೊಳ್ಳಾಗುತ್ತೆ ಅಲ್ವಾ? ತಂದೆಯಂತೂ ಮಕ್ಕಳಿಗೆ ಎಲ್ಲ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ. ನೀವು ಎಷ್ಟು ಭಾಗ್ಯವಂತರಾಗಿದ್ದೀರಾ, ಎಷ್ಟೊಂದು ಜನ ಅತಿಥಿಗಳು ಬರ್ತಾರೆ. ಯಾರ ಹತ್ತಿರ ಬಹಳ ಜನ ಅತಿಥಿಗಳು ಬರ್ತಾರೆ ಅವರು ಖುಷಿಯಾಗ್ತಾರೆ ಅಂದಾಗ ಇವರು ಮಕ್ಕಳಾಗಿದ್ದಾರೆ, ಅತಿಥಿಗಳು ಆಗಿದ್ದಾರೆ. ನಾನು ಮಕ್ಕಳನ್ನು ದೇವತೆಗಳಂತೆ ಸರ್ವಗುಣ ಸಂಪನ್ನರನ್ನಾಗಿ ಮಾಡಬೇಕೆಂಬುದೇ ಶಿಕ್ಷಕರ ಬುದ್ಧಿಯಲ್ಲಿ ಇರುತ್ತದೆ. ಡ್ರಾಮಾ ಪ್ಲ್ಯಾನ್ ಅನುಸಾರ ಈ ಕಾಂಟ್ರಾಕ್ಟನ್ನು ಬಾಬಾ ತೆಗೆದುಕೊಂಡಿದ್ದಾರೆ. ಮಕ್ಕಳು ಮುರುಳಿಯನ್ನು ಎಂದಿಗೂ ತಪ್ಪಿಸಬಾರದು. ಮುರುಳಿಯದೇ ಗಾಯನ ಇದೆ ಅಲ್ವಾ? ಒಂದು ಮುರುಳಿಯನ್ನು ತಪ್ಪಿಸಿದರೂ ಸಹ ಶಾಲೆಯಲ್ಲಿ ಆಬ್ಸೆಂಟ್ ಆದಂತೆ.
ಇದು ಬೇಹದ್ದಿನ ತಂದೆಯ ಶಾಲೆಯಾಗಿದೆ. ಇಲ್ಲಂತೂ ಒಂದು ದಿನವೂ ಸಹ ಆಬ್ಸೆಂಟ್ ಆಗಬಾರದು. ತಂದೆಯೇ ಬಂದು ಓದಿಸುತ್ತಾರೆ. ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ಸ್ವರ್ಗದ ಸ್ಥಾಪನೆ ಹೇಗಾಗುತ್ತದೆ ಎಂಬುದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ನೀವು ಎಲ್ಲವನ್ನೂ ತಿಳಿದುಕೊಂಡಿದ್ದೀರಾ? ಈ ವಿದ್ಯಾಭ್ಯಾಸ ಬಹಳ ಬಹಳ ಸಂಪಾದನೆ ಮಾಡಿಕೊಳ್ಳಲು ಮೂಲವಾಗಿದೆ. ಈ ವಿದ್ಯಾಭ್ಯಾಸದ ಫಲ ಜನ್ಮ ಜನ್ಮಾಂತರಗಳಿಗಾಗಿ ಸಿಗುತ್ತದೆ. ವಿನಾಶದ ಸಂಬಂಧ ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ಇದೆ. ನಿಮ್ಮ ವಿದ್ಯಾಭ್ಯಾಸ ಮುಕ್ತಾಯವಾದರೆ ಯುದ್ಧವು ಪ್ರಾರಂಭವಾಗುವುದು. ಓದುತ್ತಾ ಓದುತ್ತಾ ತಂದೆಯನ್ನ ನೆನಪು ಮಾಡುತ್ತಾ ಯಾವಾಗ ಪೂರ್ಣ ಅಂಕಗಳನ್ನು ಪಡೆಯುತ್ತೀರಾ, ಪರೀಕ್ಷೆ ಮುಕ್ತಾಯವಾಗುತ್ತದೆಯೋ ಆಗ ಮುಗಿಯುತ್ತದೆ. ನಿಮ್ಮ ವಿದ್ಯಾಭ್ಯಾಸ ಮುಗಿಯಿತೆಂದರೆ ಯುದ್ಧ ಆರಂಭವಾಗುವುದು. ಹೊಸ ಪ್ರಪಂಚಕ್ಕಾಗಿ ಇದು ಹೊಸ ಜ್ಞಾನವಾಗಿದೆ. ಆದ್ದರಿಂದ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಅನ್ಯರ ಅವಗುಣಗಳನ್ನು ನೋಡಿ ಅವರ ನಿಂದನೆ ಮಾಡಬಾರದು. ಎಲ್ಲೆಂದರಲ್ಲಿ ಅವರ ಅವಗುಣಗಳನ್ನು ಹೇಳಬಾರದು. ತನ್ನ ಮಧುರತೆಯನ್ನು ಬಿಡಬಾರದು. ಕ್ರೋಧದಲ್ಲಿ ಬಂದು ಯಾರನ್ನು ಎದುರಿಸಬಾರದು. ಎರಡನೇ ಪಾಯಿಂಟು, ಎಲ್ಲರನ್ನೂ ಸುಧಾರಣೆ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ. ಆದ್ದರಿಂದ ಒಬ್ಬ ತಂದೆಗೆ ಎಲ್ಲವನ್ನೂ ತಿಳಿಸಬೇಕು. ಅವ್ಯಭಿಚಾರಿಯಾಗಬೇಕು. ಮುರುಳಿಯನ್ನು ಎಂದಿಗೂ ತಪ್ಪಿಸಬಾರದು. ವರದಾನ, ದೇಹಾಭಿಮಾನದ ನನ್ನತನವನ್ನು ಸಂಪೂರ್ಣ ಆಹುತಿ ಮಾಡುವಂತಹ ಧಾರಣಾ ಸ್ವರೂಪ ಭವ. ವರದಾನದ ವಿಶ್ಲೇಷಣೆ, ಯಾವಾಗ ಸಂಕಲ್ಪ ಮತ್ತು ಸ್ವಪ್ನದಲ್ಲಿಯೂ ದೇಹಾಭಿಮಾನದ ನನ್ನತನ ಇರುವುದಿಲ್ಲ, ಅನಾದಿ ಆತ್ಮಿಕ ಸ್ವರೂಪದ ಸ್ಮೃತಿ ಇರುತ್ತದೆ, ಬಾಬಾ ಬಾಬಾ ಎಂಬ ಶಬ್ದ ನಿರಂತರವಾಗಿ ಹೊರಬರುತ್ತದೆ, ಆಗ ಹೇಳಲಾಗುವುದು ಧಾರಣಾ ಸ್ವರೂಪರು, ಸತ್ಯ ಬ್ರಾಹ್ಮಣರು ಎಂದು. ನನ್ನತನ ಅಂದರೆ ಅರ್ಥ ಹಳೆಯ ಸ್ವಭಾವ, ಸಂಸ್ಕಾರ ರೂಪಿ ಸೃಷ್ಟಿಯನ್ನು. ಯಾವಾಗ ನೀವು ಬ್ರಾಹ್ಮಣರು ಈ ಮಹಾಯಜ್ಞದಲ್ಲಿ ಸ್ವಾಹ ಮಾಡುತ್ತೀರ, ಆಗ ಈ ಹಳೆಯ ಸೃಷ್ಟಿಯು ಆಹುತಿಯಾಗುವುದು. ಆದ್ದರಿಂದ ಹೇಗೆ ಯಜ್ಞ ರಚಿಸಲು ನಿಮಿತ್ತರಾದಿರಿ, ಹಾಗೆಯೇ ಈಗ ಅಂತಿಮ ಆಹುತಿಯನ್ನು ಹಾಕಿ ಸಮಾಪ್ತಿಗೂ ಸಹ ನಿಮಿತ್ತರಾಗಿರಿ. ಸ್ಲೋಗನ್, ಸ್ವಯಂಯಿಂದ, ಸೇವೆಯಿಂದ ಮತ್ತು ಸರ್ವರಿಂದ ಸಂತುಷ್ಟತೆಯ ಸರ್ಟಿಫಿಕೇಟ್ ತೆಗೆದುಕೊಳ್ಳುವುದೇ ಸಿದ್ಧಿ ಸ್ವರೂಪರಾಗುವುದಾಗಿದೆ. ಇಂದಿನ ಸ್ವಮಾನ, ನಾನು ಮಾಸ್ಟರ್ ಸರ್ವಶಕ್ತಿವಂತ ವಿಘ್ನ ವಿನಾಶಕ ಆತ್ಮನಾಗಿದ್ದೇನೆ. ಅಭ್ಯಾಸ ಮತ್ತು ಚಿಂತನೆ, ಹೇಗೆ ಸೂರ್ಯನ ಕಿರಣಗಳು ಹರಡುತ್ತದೆ ಹಾಗೆಯೇ ಮಾಸ್ಟರ್ ಸರ್ವಶಕ್ತಿವಂತನ ಸ್ಥಿತಿಯಲ್ಲಿ ಶಕ್ತಿಗಳು ಮತ್ತು ವಿಶೇಷತೆಗಳೆಂಬ ಕಿರಣಗಳು ನಾಲ್ಕು ಕಡೆ ಹರಡುತ್ತಿರುವ ಅನುಭವ ಮಾಡಿರಿ. ಇದಕ್ಕಾಗಿ ನಾನು ಮಾಸ್ಟರ್ ಸರ್ವಶಕ್ತಿವಂತ ವಿಘ್ನ ವಿನಾಶಕ ಆತ್ಮನಾಗಿದ್ದೇನೆ. ಈ ಸ್ವಮಾನದ ಸ್ಮೃತಿಯ ಆಸನದಲ್ಲಿ ಸ್ಥಿತರಾಗಿದ್ದು ಕಾರ್ಯ ಮಾಡಿರಿ. ಪೂರ್ತಿ ದಿನ ಎದೆ ಸ್ವಮಾನದಲ್ಲಿ ಸ್ಥಿತರಾಗಿದ್ದು ಶಕ್ತಿಶಾಲಿ ಅನುಭವಗಳ ಸಾಗರದಲ್ಲಿ ಮುಳುಗಿ ಹೋಗೋಣ. ಶಕ್ತಿಶಾಲಿ ತಪಸ್ಸಿನ ಅನುಭವ ಮಾಡೋಣ. ಓಂ ಶಾಂತಿ.